ಹಾಲಿನಂತೆ ಬಿಳಿಯಿತ್ರೂ ಇದು ಹಾಲಲ್ಲ. ರುಚಿಯು ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ. ಕುಡಿದ್ರೆ ನಿಧಾನ ನಶೆ ಏರುವುದು ಮಾತ್ರ ಗ್ಯಾರಂಟಿ. ಹಳ್ಳಿ ಜನರ ಸುರಪಾನವೆಂಬ ನಾಮಾಂಕಿತ ಇರುವ ಕಳ್ಳು ಶೇಂದಿ ನೀರಾ ಅಂತ ಕರೆಯೋ ಈ ಮದ್ಯ ಸದ್ಯ ಅಳಿವಿನ ಅಂಚಿಗೆ ಸೇರುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ನೀರ ಇಳಿಸೋದನ್ನ ಕುಸುಬು ಮಾಡಿ ಬದುಕು ಕಟ್ಟಿಕೊಂಡವರು ಮಾತ್ರ ಪರದಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಕರಾವಳಿಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೇ ಒಂದು ಕಾಲ ರಾಜಕೀಯ ಶಕ್ತಿಯಾಗಿದ್ದ ನೀರ ಬೆಳೆಗಾರರನ್ನ ಮಾತ್ರ ಈಗ ಕೇಳುವುದಿಲ್ಲ. ಹಾಲಿನ ನೊರೆಯಂತೆ ಉಕ್ಕಿ ಹರಿಯುವ ಈ ಸುರಪಾನದ ಹೆಸರು ನೀರ. ಆದರೆ ಇದನ್ನೇ ಕುಲ ಕಸುಬು ಎಂದು ನಂಬಿದವರ ಬದುಕು ಮಾತ್ರ ಹಾಲು ಕುಡಿದಷ್ಟು ಸುಖವಾಗಿಲ್ಲ. ಕರಾವಳಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಬಿಲ್ಲವ ಸಮುದಾಯದವರಿಗೆ ಇದುವೇ ಕುಲ ಕಸುಬಾಗಿತ್ತು. ತಾಳೆ ಮರ, ಈಚಲು ಮರ, ತೆಂಗಿನ ಮರದಿಂದ ಈ ನೀರ ತೆಗೆಯಲಾಗುತ್ತೆ. ಮರದ ಹಿಂಗಾರ ಜಚ್ಚಿ ಮಡಿಕೆ ಕಟ್ಟಿ ನೀರ ಶೇಖರಣೆ ಮಾಡಲಾಗುತ್ತೆ. ಆದರೆ ನೀರ ಇಳಿಸೋದು ಕಷ್ಟದ ಕೆಲಸ. 50-70 ಅಡಿ ಎತ್ತರಕ್ಕೆ ಮರಗಳನ್ನ ಏರಿ ನೀರ ಇಳಿಸುವುದು ಒಂದು ಸಾಹಸವೇ ಸರಿ. ಜೀವನವನ್ನೇ ಪಣಕ್ಕಿಟ್ಟು ದುಡಿಮೆ ಮಾಡಿ ನೀರ ಇಳಿಸಿ ಸಾವಿರಾರು ಜನರು ಬದುಕು ಕಟ್ಟಿಕೊಂಡಿದ್ರು. ಈಗ ಕೂಡ ನೀರ ಇಳಿಸುವ ಕಸುಬು ಇದೆಯಾದರೂ ಬೆರಳೆಣಿಕೆಯಷ್ಟು ಜನರು ಮಾತ್ರ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೀರಿಗೆ ಬೇಡಿಕೆ ಇದ್ರೂ ಪೂರೈಕೆ ಕಡಿಮೆಯಾಗಿದೆ. ಈ ವೃತ್ತಿ ನಂಬಿದವರ ಬದುಕಿಗೆ ಸೂಕ್ತ ಭದ್ರತೆ ಕೂಡ ಇಲ್ಲದಂತಾಗಿದೆ. ನಾವು 16 ವರ್ಷದಿಂದ ಮೂರ್ತಿದ್ದೇವೆ ಆದರೂ ನಮ್ಗೆ ಇದರಲ್ಲಿ ಏನು ಸೌಲಭ್ಯ ಇಲ್ಲವಾದ್ರು ಭಾರಿ ಕಷ್ಟ. ಹಾಗಾಗಿ ಗೌರ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಯಾರೂ ಕೇಳೋರಿಲ್ಲ. ಹಾಗಾಗಿ ತುಂಬ ತೊಂದರೆ ಅಂದರೆ ನಮಗೆ 3 ಹೊತ್ತು 3 ಬೇಕು. 3 ಇದರಲ್ಲಿ ಜೀವನ. ಇದನ್ನು ಮಾಡಿಕೊಂಡು ಬೇರೆ ಯಾವುದು ಕೆಲಸ ಮಾಡಲಿಕ್ಕಿಲ್ಲ. ಇದು 3 ಹೊತ್ತು ಇದರಲ್ಲಿ ಕೆಲಸ ಮಾಡಿ ಇದರಲ್ಲೇ ನಿಲ್ಲಬೇಕು. ಅದು ಸ್ವಲ್ಪ ಆಗಲಿ ಹೆಚ್ಚಾಗಲಿ ಅದು ನಾವು ಮಾಡ್ತಾನೆ ಇರಬೇಕಾಗ್ತದೆ. ಹಾಗೆ ಇದಕ್ಕೆಲ್ಲ ತುಂಬ ಮುಂಚೆ ತುಂಬ ಜನ ಇದ್ದರು, 80 ಜನ ಇದ್ದರು. ಅವರು ಎಲ್ಲರೂ ಇದರಲ್ಲಿ ತುಂಬ ಬಿಟ್ಟಿದ್ದಾರೆ. ಈಗ ನಾವು ಇರೋದಕ್ಕೆ ಒಂದು ಸ್ವಲ್ಪ ಜನ, ಒಂದು 10-15 ಜನ ಒಳಗೆ ಅಷ್ಟೇ. ನಮಗೆ ಇದು ಇನ್ನೂ ಗೌರ್ಮೆಂಟ್ ಸರ್ಕಾರದಲ್ಲಿ ನಾವು ಇನ್ನೂ ಇದರಲ್ಲಿ ಉತ್ಪಾದನೆ ಕೊಡಬೇಕಂತ ನಾವು ಕೇಳ್ತಿದ್ದೇವೆ. ಸರ್ಕಾರ ಆಗಲಿ, ಇದು ಗೌರ್ಮೆಂಟ್ ಆಗಲಿ, ಜನದ ಸೊಸೈಟಿ ಆಗಲಿ, ಎಲ್ಲದರಲ್ಲೂ ನಮಗೆ ಸೌಲಭ್ಯ ಇದು ಅಭಿವೃದ್ಧಿ ಒಂದು ಕೇಳಿ ಇದಾಗಬೇಕು. ಆದರೂ ನಾವು ಇಷ್ಟು ಹೇಳ್ತಿದ್ದೇವೆ, ಅದು ಇಷ್ಟವರೆಗೆ ಕೇಳಲಿಲ್ಲ. ಇನ್ನೂ ಕೇಳಬೇಕಂತ ನಾವು ಹೇಳ್ತಿದ್ದೇವೆ ಅಷ್ಟೆ. ಸರ್ಕಾರದಿಂದ ಯಾವುದೆಲ್ಲ ಕೆಲಸ ನಮಗೆ ಸಪೋರ್ಟ್ ಬೇಕು? ನಮಗೆ ಇನ್ಸೂರೆನ್ಸ್ ಇದರಲ್ಲೇ ಬೇಕು. ಮತ್ತು ಇದು ಎಲ್ಲ ಇದು ಕೆಲವು ವಿದ್ಯಾಭ್ಯಾಸಕ್ಕೆ ಮಕ್ಕಳ ಮೇಲೆ ಇದೆಲ್ಲ ಇದೆ. ನಮಗೆ ಇದರಲ್ಲೇ ಜೀವನ ಆಗೋದು ಅಂದರೆ ಇದರಲ್ಲಿ 15 ರೂಪಾಯಿ ಎಲ್ಲ ಇಡ್ಲಕ್ಕ ಮಾರುದು. ಅದರಲ್ಲೇ ನಮಗೆ ಅದು ಮನೆಗೆ ತರೋ ಅದಕ್ಕೆ ಖರ್ಚು ಸಾಕೋದಿಲ್ಲ, ಇದು ಸಾಕಾಗೋದಿಲ್ಲ. ಆದರೂ ಭಾರಿ ಕಷ್ಟ ಆಗ್ತದೆ. ಆದರೂ ರಾಜ್ಯದಲ್ಲಿ ಒಂದು ಕಾಲಕ್ಕೆ ನೀರ ಚಳುವಳಿ ಮುಂಚೂಣಿಯಲ್ಲಿತ್ತು. ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕ್ ಕೂಡ ಆಗಿತ್ತು. ಆ ಕಾಲಕ್ಕೆ ಮಾರುಕಟ್ಟೆ ಪದ್ಧತಿ ಕೂಡ ಜಾರಿಗೆ ಬಂತು. ಸಹಕಾರಿ ಸೊಸೈಟಿಯು ನಿರ್ಮಾಣವಾಗಿತ್ತು. ಆದರೆ ಅದು ಯಾವುದೂ ಕೂಡ ನೀರ ಕಸುಬುದಾರರ ಪಾಲಿಗೆ ವರವಾಗಲಿಲ್ಲ. ಸಹಕಾರಿ ಸಂಘಗಳು ಮಾರಾಟ ಕೇಂದ್ರವಾಗಿ ಉಳಿಯಿತೇ ಹೊರತು ಅಭಿವೃದ್ಧಿಗೆ ಪೂರಕವಾಗಲಿಲ್ಲ. ಬೀರ್ ವಿಸ್ಕಿ ಬಾರ್ಗಳ ಕಾರುಬಾರುಗಳ ನಡುವೆ ಸಾಂಪ್ರದಾಯಿಕ ನೀರಿಗೆ ಬೇಡಿಕೆ ಇದ್ರೂ ವ್ಯವಸ್ಥಿತವಾಗಿ ಪೂರೈಕೆಯಾಗುತ್ತಿಲ್ಲ. ನೀರ ಇಳಿಸುವುದೇ ಮೂಲ ವೃತ್ತಿಯಾಗಿ ಮಾಡಿಕೊಂಡಿದ್ದ ಅದೆಷ್ಟೋ ಜನ ಬೇರೆ ವೃತ್ತಿಗೆ ಮುಖ ಮಾಡಿದ್ದಾರೆ. ವೃತ್ತಿ ಮುಂದುವರಿಸಿದ ಮಂದಿಗೆ ಕೂಡ ಜೀವನ ಭದ್ರತೆಯಿಲ್ಲ. ಈ ಕೆಲಸ ಮಾಡುವಾಗ ಅವಘಡ ಉಂಟಾದ್ರೂ ಕೂಡ ಸರ್ಕಾರ ಯಾವುದೇ ಪರಿಹಾರವನ್ನ ನೀಡುತ್ತಿಲ್ಲ. ಪ್ರೋತ್ಸಾಹಧನ, ಸಹಕಾರಿ ಸಂಘಗಳ ಮೂಲಕ ಸಾಲ ಸೌಲಭ್ಯ ಭಾಗ್ಯ ಕೂಡ ನೀರ ವೃತ್ತಿಧಾರಿಗೆ ದೊರಕುತ್ತಿಲ್ಲ ಎಂಬುವ ಅಳಲು ಕೇಳಿಬರುತ್ತಿದೆ. ಮಾಹಿತಿಯನ್ನು ಕೊಟ್ಟಾಗ ಅವರು ನಮಗೆ ಒಂದು ರೀತಿಯ ಭರವಸೆಯನ್ನು ಕೊಡ್ತಾರೆ, ಆಯಿತು ಮಾಡೋಣ ನೋಡೋಣ ಅನ್ನುವ ಹಾಗೆ. ಮತ್ತು ಯಾವ ರೀತಿಯ ಸಹಕಾರ ಸರ್ಕಾರದಿಂದ ಇದುವರೆಗೆ ಬಂದದ್ದು ನಮ್ಮ ಗಮನಕ್ಕೆ ಬಂದಿದೆ. ಮುಂದೆ ಅಂದರೆ ಈ ವೃತ್ತಿ ಉಳಿಯಬೇಕು, ಉಳಿಯಬೇಕಾದರೆ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಅದು ಸರ್ಕಾರದಿಂದ ಅಥವಾ ಮುಖಂಡರಿಂದ, ನಮ್ಮ ಮಿಲ್ಲ ಮುಖಂಡರು ಅಥವಾ ಬೇರೆ ಬೇರೆ
ರೀತಿಯಾ ಮುಖಂಡರು ಇದಕ್ಕೆ ಸಹಕಾರ ನೀಡುತ್ತಾ ಬಂದ್ರೆ ಈ ವೃತ್ತಿಯನ್ನು ಮುಂದುವರಿಸುವುದಕ್ಕೆ ಈಗಿನ ಜನಾಂಗ ಈಗಿನ ಯುವಕರು ಅದಕ್ಕೆ ಅದರ ಮುಖಾಂತರ ನಡೆಯುವುದಕ್ಕೆ ಸಾಧ್ಯ ಅಂತ ನಮ್ಮ ಈಗ ತುರ್ತು ಸ್ಥಿತಿಯಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ಸರ್ಕಾರದಿಂದ ಏನೋ ಸವಲತ್ತು ಸಿಗುವುದಿಲ್ಲ ಏನಾದರೂ ನಾವು ಮೂರ್ತಿಗಾರಿಕೆ ಮಾಡುವ ಸದಸ್ಯರೇ ಒಟ್ಟುಗೂಡಿಕೊಂಡು ಅಥವಾ ಸೊಸೈಟಿಯ ಮೂಲಕವಾಗಿ ಏನಾದರೂ ಕಿಂಚಿತ್ ಸಹಾಯವನ್ನು ಮಾಡಬಹುದೇ ವಿನ ಮತ್ತೆ ಒಟ್ಟಿನಲ್ಲಿ ಪಾನ ಪ್ರಿಯರನ್ನ ತುಸು ಕಾಲ ಅಮಲಿನ ಖುಷಿಯಲ್ಲಿ ತೇಲಾಡಿಸುವ ನೀರ ಇಳಿಸುವ ಕಸುಪು ಮಾಡುವ ಮಂದಿಯ ಜೀವನ ಮಾತ್ರ ಸಂಕಷ್ಟದಲ್ಲಿ ತೇಲಾಡುತ್ತಿದೆ ನೀರ ಇಳಿಸುವ ಕುಲವೃತ್ತಿ ಮಾಡುವವರ ಕಡೆಗೆ ಸರ್ಕಾರ ಇನ್ನಾದರೂ ಗಮನ ಹರಿಸಬೇಕಾಗಿದೆ ಪಲ್ಲವಿ ಸಂತೋಷ್ V4 News 24/7 ಉಡುಪಿ